ಹುಕ್ಕೇರಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕಾ ಪೂರ್ವ ಪ್ರಯೋಗ ತಾಲೀಮು ಹಾಗೂ ಲಸಿಕಾ ಕೇಂದ್ರದಲ್ಲಿ ವ್ಯಾಕ್ಸಿನ್ ನೀಡುವ ತಾಲೀಮು ನಡೆಸಲಾಯಿತು। ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ತಾಲೂಕಾ ಆಸ್ಪತ್ರೆಯಲ್ಲಿ ಕೊರೋನಾ ಲಸಿಕೆಯ ಡ್ರೈ ರನ್ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿತು। ಕೋವಿನ್ ಆಪ್ ನಲ್ಲಿ ನೋಂದಣಿ ಮಾಡಿಸಿಕೊಂಡ 25 ಆರೋಗ್ಯ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಡ್ರೈ ರನ್ ತಾಲೀಮು ನಡೆಸಲಾಯಿತು। ಲಸಿಕೆ ಪಡೆಯಲಿರುವ ಕಾರ್ಯಕರ್ತರಿಗೆ ಮೊಬೈಲ್ ಮೆಸೇಜ್ ಬಂದ ನಂತರ ಲಸಿಕೆ ನೀಡುವ ಕೇಂದ್ರ ಹಾಗೂ ಸಮಯದ ಬಗ್ಗೆ ಮೆಸೇಜ್ ಮೂಲಕ ಮಾಹಿತಿ ತಿಳಿಸಿದ ಬಳಿಕ ಆ ಮೆಸೇಜ್ ತೋರಿಸಿ ದಾಖಲೆ ತೋರಿಸಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ ಬಳಿಕ ನಿರೀಕ್ಷಣಾ ಕೊಠಡಿಯಲ್ಲಿ ಇರಿಸಲಾಯಿತು। ಲಸಿಕೆ ನೀಡಿದ ಬಳಿಕ ಮತ್ತೊಮ್ಮೆ ಕೋವಿನ್ ಆಪ್ ದಲ್ಲಿ ಕನ್ಫರ್ಮ್ ಮಾಡಿ ಅಬ್ಸರ್ವೇಷನ್ ಕೊಠಡಿಗೆ ಕಳಿಸಿ ಅರ್ಧ ಗಂಟೆ ಅವರ ಬಗ್ಗೆ ನಿಗಾವಹಿಸಿ ನಂತರ ಕಳುಹಿಸಿಕೊಡುವ ವ್ಯವಸ್ಥೆ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ನಡೆಸಿದರು। ಅಲ್ಲದೆ ಲಸಿಕೆ ಪಡೆದ ನಂತರ ಆರೋಗ್ಯದಲ್ಲಿ ಏರುಪೇರುಗಳಾದರೆ ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೆಚ್ಚಿನ ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ದಲ್ಲಿ ಕಳಿಸುವ ಕುರಿತು ಪ್ರಾತ್ಯಕ್ಷತೆ ನಡೆಸಲಾಯಿತು। ಕೊರೋನಾ ಲಸಿಕೆಯ ಯಶಸ್ವಿ ಡ್ರೈ ರನ್ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ತಾಲೂಕಾ ವೈದ್ಯಾಧಿಕಾರಿ ಉದಯ ಕುರ್ಚಿ, ಯಾವುದೇ ಸಂದರ್ಭದಲ್ಲೂ ಲಸಿಕೆ ಬಂದರೂ ನಾವು ಸನ್ನದ್ಧರಾಗಿದ್ದೇವೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು। ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿಯಲ್ಲಿ ಇವತ್ತು ನಾವು ಕೋವಿಡ್ ಲಸಿಕಾ ಪೂರ್ವ ಪ್ರಯೋಗ ತಾಲೀಮು ಅಂದರೆ ಒಂದು ರೀತಿ ರಿಹರ್ಸಲ್ ಅನ್ಬೋದು, ಡೆಮೋ ಅನ್ಬೋದು, ಆ ರೀತಿ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ। ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮುಂಜಾನೆ 10 ಗಂಟೆಯಿಂದ ಇಲ್ಲಿವರೆಗೆ ನಾವು ಸುಮಾರು 25 ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ಈಗಾಗಲೇ ಅವರನ್ನು ನೋಂದಣಿ ಮಾಡಲಾಗಿತ್ತು। ಆ ಒಂದು 25 ಫಲಾನುಭವಿಗಳನ್ನು ನಾವು ಈ ಒಂದು ಪೂರ್ವ ಪ್ರಯೋಗ ತಾಲೀಮಿನಲ್ಲಿ ಅವರನ್ನು ಅಳವಡಿಸಿಕೊಂಡು ನಾವು ಒಂದು ಈ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದೀವಿ। ಈ ಒಂದು ಪ್ರಕ್ರಿಯೆಯಲ್ಲಿ ನಾವು 3 ರೂಮ್ಗಳನ್ನು ಮಾಡಿಕೊಂಡಿದ್ದೀವಿ, ಒಂದು ವೇಟಿಂಗ್ ರೂಮು, ಒಂದು ಚುಚ್ಚುಮದ್ದು ಕೋಣೆ ಹಾಗೂ ಮತ್ತೊಂದು ಪರಿವೀಕ್ಷಣಾ ಅಬ್ಸರ್ವೇಷನ್ ರೂಮ್ ಅಂತ ಇಟ್ಟುಕೊಂಡಿದ್ದೀವಿ। ಮೊದಲಿಗೆ ಎಲ್ಲ ಫಲಾನುಭವಿಗಳು ಮ್ಯಾನುವಲ್ ಆಗಿ ಅವರ ಎಲ್ಲ ಹೆಸರುಗಳನ್ನು ನಾವು ನೋಂದಾಯಿಸಿಕೊಂಡು ಎರಡನೇ ವೇಟಿಂಗ್ ರೂಮ್ನಲ್ಲಿ ಬಂದಾಗ ಆ ವೇಟಿಂಗ್ ರೂಮ್ನಲ್ಲಿ ಅವರನ್ನು ನೋಂದಣಿ ಮಾಡುವಂಥ ಪ್ರಕ್ರಿಯೆ ಆರಂಭವಾಯಿತು। ಅದೇ ರೀತಿ ಚುಚ್ಚುಮದ್ದು ಕೋಣೆಗೆ ಹೋಗುವ ಮುಂಚೆ ತತ್ರಾಂಶದಲ್ಲಿ ಅವರು ಈಗಾಗಲೇ ಮುಂಚೆ ಮಾಡಿದ್ದಂಥ ನೋಂದಣಿ ಪ್ರಕ್ರಿಯೆಯನ್ನು ತತ್ರಾಂಶದಲ್ಲಿ ಅಳವಡಿಸಿಕೊಂಡು ಅಲ್ಲಿ ಅವರ ದಾಖಲೆಗಳನ್ನು ಪರಿಶೀಲಿಸಿ ನಂತರ ಅವರನ್ನು ಚುಚ್ಚುಮದ್ದು ಕೋಣೆಗೆ ಕಳಿಸಿ ಆ ಚುಚ್ಚುಮದ್ದು ಪ್ರಕ್ರಿಯೆಯನ್ನು ನಾವು ಅಣುಕು ಪ್ರದರ್ಶನ ಮೂಲಕ ನಡೆಸಿ ನಂತರ ಅವರನ್ನು ಅಬ್ಸರ್ವೇಷನ್ ರೂಮ್ ಪರಿವೀಕ್ಷಣಾ ರೂಮ್ಗಳಿಗೆ ಕಳಿಸಿದ್ವಿ। ಅಲ್ಲಿ ಈ ಲಸಿಕೆ ನೀಡಿದ ನಂತರ ಏನಾದರೂ ಅಡ್ಡ ಪರಿಣಾಮಗಳು ಆಗ್ಬೋದು, ಅವು ಸ್ವಲ್ಪ ಪ್ರಮಾಣದಲ್ಲಿರ್ಬೋದು ಅಥವಾ ತಿರುವು ತರುವುದರ ಆಗಿರ್ಬೋದು, ಆ ಒಂದು ಪ್ರಕ್ರಿಯೆಯನ್ನು ನಾವು ಆ ಅಬ್ಸರ್ವೇಷನ್ ರೂಮ್ ಮಾಡಿದ್ದೀವಿ। ಆ 30 ನಿಮಿಷ ಆ 25 ಫಲಾನುಭವಿಗಳನ್ನು ಹಂತ ಹಂತವಾಗಿ ಅವರನ್ನು ನಾವು ಅಬ್ಸರ್ವೇಷನ್ನಲ್ಲಿ ಇಟ್ಟು ನಂತರ ಈ ಒಂದು ಪ್ರಕ್ರಿಯೆಯನ್ನು ಈ ಸಮಾಪ್ತಗೊಳಿಸಿದ್ದೇವೆ। ಈ ಒಂದು ಕಾರ್ಯಕ್ರಮವನ್ನು ಈ ಕೋವಿಡ್ ಲಸಿಕೆ ವಿಚಾರವಾಗಿ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿಯಲ್ಲಿ ಸುಮಾರು 25 ಮಂದಿಗೆ ವ್ಯಾಕ್ಸಿನೇಷನ್ನ ಕೊಡುವಂಥ ಪ್ರಕ್ರಿಯೆ ಇವತ್ತು ಶುರು ಮಾಡ್ತಾ ಇದ್ದೀವಿ। ಆ ಪ್ರಕಾರ 3 ಹಂತದ ರೂಮ್ ಮಾಡಿ ಒಬ್ರಿಗೆ ವೇಟಿಂಗ್ ರೂಮು, ಇಮ್ಯುನೈಜೇಷನ್ ರೂಮು, ಇಮ್ಯುನೈಜೇಷನ್ ಕೊಟ್ಟಮೇಲೆ ಒಂದು ವೇಟಿಂಗ್ ಹಾಲ್ ಮಾಡಿ ಅವ್ರಿಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗ್ತಾವ ಅನ್ನೋದನ್ನು ಅಬ್ಸರ್ವೇಷನ್ ಮಾಡಿ ಅವರಿಗೆ ಮುಂದೆ ಅದನ್ನ ಆಗುಹೋಗುಗಳನ್ನು ನೋಡಿಕೊಂಡು ಈ ತಿಂಗಳಲ್ಲಿ ಎಲ್ಲ ನಮ್ಮ ಹೆಲ್ತ್ ಕೇರ್ ವರ್ಕರ್ಸಿಗೆ ಫಸ್ಟ್ ಇಮ್ಯುನೈಜೇಷನ್ ಕೊಡುವಂಥ ಪ್ರಕ್ರಿಯೆ ಚಾಲೂ ಮಾಡುವಂಥದ್ದು ಸರ್ಕಾರದ ಯೋಜನೆ ಆಗಿದೆ। ಈ ಬೆಳಗಾವಿ ಜಿಲ್ಲೆ ಒಟ್ಟೆ ಫಸ್ಟ್ 5 ಡಿಸ್ಟಿಕ್ಟೊಳಗೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ಇದು ಫಸ್ಟ್ ಹುಕ್ಕೇರಿಯಲ್ಲಿ ಚಾಲೂ ಮಾಡಿದ್ದೀವಿ, ಹಂತ ಹಂತವಾಗಿ ಎಲ್ಲ ಕಡೆ ಇಮ್ಯುನೈಜೇಷನ್ ಸಣ್ಣದಾಗಿದೆ ಸರ್ ಆರೋಗ್ಯ ಇಲಾಖೆ ಎಲ್ಲದು ಹಾಂ ಸಣ್ಣದಾಗಿರು ಅಂದರೆ ಎಲ್ಲರಿಗೂ ಅದು ವ್ಯಾಕ್ಸಿನ್ ಈಗ ಒಂದು ವ್ಯಾಕ್ಸಿನ್ ತಯಾರಾಗಬೇಕಾದ್ರೆ ಕೆಲವೊಂದಿಷ್ಟು ಆಗುಹೋಗುಗಳು ಆಗ್ತಾ ಇರ್ತವೆ, ಅದನ್ನು ನೋಡ್ಕೊಂಡು ನಾವು ಈಗ ಅನುಮೋದನೆ ಸಿಕ್ಕಿದೆ ಒಂದು ಕಂಪ್ನಿ ವ್ಯಾಕ್ಸಿನ್ಗೆ, ಎಲ್ಲ ಅದನ್ನು ಚೆಕಪ್ ಆಗಿಯೇ ಇವಾಗ ನಾವು ಮಾಡಿದ್ದೀವಿ। ಫಸ್ಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ದ ಯಾರ್ಯಾರು ಫ್ರಂಟ್ಲೈನ್ ವರ್ಕರ್ಸಿಗೆ ಕೊಟ್ಟು ಆಗುಗಳನ್ನು ನೋಡಿಕೊಂಡು ಉಳಿದ ಎಲ್ಲ ಸಾರ್ವಜನಿಕರಿಗೆ ಕೊಡುವಂಥ ತಯಾರಿ ಮಾಡ್ತೀವಿ।